जल्द से जल्द बसवनगौड़ा पाटिल यत्न हमारे को सॉरी मांगना और मेरे नाम रमेश हड़पा नीलूर डिस्ट्रिक्ट सेक्रेटरी हड़पा समाज कलबुर्गी जो बसवनगौड़ा यत्नाल पाटिल जी जो है विजयपुर का एमएलए जो 30 तारीख ये नवंबर 30 को एक बागलकोट के एक फंक्शन में एक हड़पा चौरिक समाज को एक जाति निंदने करते हुए हड़पा समाज को बहुत हर्ट हो गए, इसलिए बसवनगौड़ा पाटिल जी यत्नाल जो है पूरे जो सलून वाले हैं पूरे हड़पा समाज वाले हैं उसको क्या है सॉरी मांगना चाहिए, क्षमा सॉरी मांगना चाहिए, जल्द से जल्द मांगना, नहीं तो आने वाले चुनाव में हम विजयपुर में जो हमारा कम्युनिटी है पूरे जो हमारा नहीं दूसरे दूसरे पे छोटे मोटे जो कम्युनिटी है वो पूरे जने मिलकर आपको चुनाव होने में अच्छा तुमको जो सिखाना है वो चुनाव होने में आप हारने के लिए हम काम करते हैं आपके खिलाफ बोल को ये आग्रह करते हैं हम जल्द से जल्द बसवनगौड़ा पाटिल यत्न हमारे को सॉरी मांगना और क्या है सिद्धरामैया सरकार को हम विनंती करते हैं जो हमारे ऊपर जो चल रहे हैं रोज ये क्या बोलते हैं फोर्सेबल जो भी है हमारे को कुछ भी स्पेशलिटी नहीं अट्रासिटी कानून लाना ये हड़पा समाज के लिए अट्रासिटी कानून देना और जो भी है हड़पा समाज के छोटे मोटे जो है काम है जल्द से जल्द पूरा करना बिल्कुल सिद्धरामैया सरकार कांग्रेस सरकार को ये मीडिया तरफ से हम विनंती करते हैं। यत्नाल भाई जो कांग्रेस सरकार पिछले 7-8 साल पहले कांग्रेस सरकार था वो समाजवादी ये समाज कल्याण इलाके सचिव या चांदने बोलते थे उस समय क्या हड़पा समाज को हजाम नहीं बोलना चाहिए गलत होता बात ये नहीं होना चाहिए किसको भी कम्युनिटी को जाति निंदा नहीं करना चाहिए इसलिए हजाम नहीं बोलना चाहिए बोल को कांग्रेस सरकार बयान करे थे ये यत्नालगौड़ा पाटिल को है छोटे मोटे डायलॉग मारते कहाँ पे कहाँ पीछे एक चार गुंडे रहते हाँ 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 करते वो नहीं चलना ये नहीं चलना पाटिल साहब ये छोटे मोटे कम्युनिटी वाले जो है दुनिया के है छोटे मोटे कम्युनिटी के वोट के ऊपर से तुम जीते सो है छोटे मोटे कम्युनिटी वाले को हर्ट नहीं करना जल्द से जल्द तुम सॉरी मांगना जो हम बोले सो है बागलकोट में आजाम बोल को वो गलती हुआ बोल को पूरे हड़पा समाज के 18 से 20 लाख जो कर्नाटक में लोग है वो सबको सॉरी मांगना अगर नहीं मांगे तो हर जिला हर तालुका में आपके खिलाफ ಸ್ಟ್ರೈಕ್ ಕಂಟಿನ್ಯೂ ಚಲತೆ ಜಾರಿ ರಕ್ತೆ ಸಿಎಂ ಬಸವಾದಿ ಶಿವಶರಣ ಅಲ್ಲಮ್ಮ ಅಕ್ಕ ಮಹಾದೇವಿಯನ್ನು ಹೃದಯ ಮಂದಿರ ಸ್ಮರಣೆ ಮಾಡಿಕೊಂಡು ಎನ್ನ ಆರಾಧ್ಯ ದೇವನಾದ ಹಡಪದ ಅಪ್ಪಣ ತಂದೆಯ ಪವಿತ್ರ ಕರ್ತೃಗದ್ದೆ ಹಣೆ ಮಾಡೋದು ಯಾವ ಬಸನಗೌಡ ಯತ್ನಾಳ್ ಅವರು ಬಿಜಾಪುರ ಜಿಲ್ಲೆಯ ಶಾಸಕರಾಗಿ ಉತ್ತಮರಾಗಿ ಅನೇಕ ಸಲ ಅಧಿವೇಶನದೊಳಗೆ ಹಡಪದ ಸಮಾಜಕ್ಕೆ ಕೂಗನ್ನು ಎತ್ತಿರುವಂಥ ಪುಣ್ಯಾತ್ಮರು ಇವತ್ತು ದಿನ ಯಾವುದೇ ಒಂದು ಟಿವಿ ಮಾಧ್ಯಮ ಮುಖಾಂತರ ಮಾತನಾಡುವಾಗ ಹಜಾಮ ಎನ್ನುವಂಥ ಪದವನ್ನು ಬಳಸಿ ನಮ್ಮ ಹಡಪದ ಸಮಾಜಕ್ಕೆ ಕರ್ನಾಟಕದಲ್ಲಿರುವಂಥ 25 ಲಕ್ಷ ಜನಸಂಖ್ಯೆಯರನ್ನು ತಾವು ನೋವು ಮಾಡಿದ್ದೀರಿ ಅದಕ್ಕೆ ದಯಮಾಡಿ ನಾವು ಯತ್ನಾಳ್ ಅವರ ಬಳಿ ಅಭಿಮಾನ ಐತಿ ನಮಗೆಲ್ಲ ಈ ಸಮಾಜಕ್ಕೆ ಅಭಿಮಾನ ಐತಿ ಸಮಾಜಕ್ಕೆ ಕಣ್ಣೀರು ಹಾಕಿರುವಂಥ ಇವತ್ತು ಸಮಾಜ ಯತ್ನಾಳ್ ಅವರೇ ಮುಂದೆ ನಿಮ್ಮ ನೀವು ಬರಬೇಕಾಗಿತ್ತು ಬಿಜಾಪುರ ಜಿಲ್ಲೆ ಒಳಗೆ ಅಂದರೆ ನಮ್ಮ ಸಮಾಜದವರು ಅನೇಕ ಜನರಿದ್ದಾರೆ ಅಲ್ಲಿ ಆದರೂ ಕೂಡ ಹಿನವಿ ಕೂಡ ನಿಮಗೆ ಎಚ್ಚರಿಕೊಳ್ಳುತ್ತೇನೆ ಅಂತ ತಿಳ್ಕೊಂಡು ಹಡಪದ ಸಮಾಜದವರು ಬಿಜಾಪುರಲ್ಲಿ ಇರುವಂಥವರು ಯಾರು ಕ್ರಮಗಳು ತೊಗೊಂಡಿಲ್ಲ ಯಾಕಂದರೆ ನೀವೊಂದು ಸೀನಿಯರ್ ಆಗಿದ್ದೀರಿ ಹಿರಿಯರಿದ್ದೀರಿ ಹಿಂದಿನಿಂದ ಪಕ್ಷವನ್ನು ತಂದಂಥ ಪುಣ್ಯಾತ್ಮರಿದ್ದೀರಿ ಅಂತ ತಿಳ್ಕೊಂಡು ನಿಮಗೆ ಅನೇಕ ಸಲ ನಾವು ಹೇಳಿದ್ದೇವೆ ನೋಡಪ್ಪ ಹಡಪದ ಸಮಾಜ ಇವತ್ತು ಅಧಿವೇಶನದೊಳಗೆ ಮಾತನ್ನು ಕೂಗಾನೆ ಎತ್ತಿ ಇವತ್ತು ನೀವೇ ಕೂಡ ಇವತ್ತು ಮಡಿವಾಳವರಾಗಲಿ ಹಡಪದವರಾಗಲಿ ಯಾರ್ಯಾರು ಎಲ್ಲ ಸಮಾಜವನ್ನು ಎತ್ತಿಡದಂಥವರು ಇವತ್ತು ನೀವೇ ಕೂಡ ಹಜಾಮ ಎನ್ನುವಂಥ ಪದ ಇಂಥ ಒಂದು ಆಚರಣೆ ಮಾಡಿರಲ್ಲ ನಿಮಗೆ ಉತ್ತಮ ಏನು ಹೇಳ್ರಿ ಆ ನಿಮಗೇನು ಏನು ಅನ್ಬೇಕು ನಿಮಗೆ ನಾಚಿಕೆ ಬರಬೇಕು ನಿಮ್ಮ ಜನ್ಮಕ್ಕೆ ಆ ಯತ್ನಾಳ್ ಅವರೇ ನಿಮಗೆ ನಾಚಿಕೆ ಬರಬೇಕಾಗಿದೆ ಆ ಬಸವಣ್ಣನವರನ್ನು ಕೂಡ ಹಾಳು ಬಾಯಿಗೆ ಬಿದ್ದರೆ ಅಂತ ತಿಳಿದುಕೊಂಡ್ರೆ ಯಾಕೆ ಕರ್ನಾಟಕದಲ್ಲಿರುವಂಥ ಸ್ವಾಮೀಜಿಗಳು ಎಲ್ಲ ನಿಂತರೆ ನಿಮ್ಮ ಮುಂದೆ ಬರುವಂಥ ನಿಮ್ಮ ಆಡಳಿತ ಸರ್ಕಾರ ನಿಮ್ಮ ಇರುವಂಥ ಬಿಜಾಪುರ ಜಿಲ್ಲೆ ಒಳಗೆ ನೀವು ಬರಬೇಕು ಆಗಿತ್ತು ಅಂದರೆ ಕೂಡಲೇ ಹಡಪದ ಅಪ್ಪಣ್ಣನವರಿಗೆ ಏನು ಹಜಾಮ ಎನ್ನುವಂಥ ಪದ ಬಳಸಿರಲ್ಲ ಆ ಪದವನ್ನು ನೀವು ಕ್ಷಮೆಯ ಆಚಂತ್ರವಾಗಿ ಮಾಡಲಿದ್ದರೆ ಕರ್ನಾಟಕದಲ್ಲಿರುವಂಥ 25 ಲಕ್ಷ ಜನವನ್ನು ಕೂಡಿ ನಿನ್ನ ಮನೆಗೆ ನಾನು ಮುತ್ತಿಗೆ ಹಾಕ್ತೀನಿ ಯತ್ನಾಳ ನಿನಗೆ ಎಚ್ಚರಿಕಿರಲಿ ಏನು ಎತ್ತಾಳವರಿಗೆ ಏನು ಹೇಳಬೇಕು ನಿಮ್ಮನ್ನ ಹಾ ಮಾತಿಗೆ ಬಾತಿಗೆ ಹಜಾಮ್ ಅಂತೀರಾ ಸಿದ್ದರಾಮಯ್ಯನವರ ಹಿಂದೆ ನಿಮ್ಮ ಸರ್ಕಾರ ಇದ್ದಾಗೂ ಕೂಡ ಏನು ಹೇಳಿದಿರಿ ನೀವು ಆ ಹಜಾಮ ಎನ್ನುವಂಥ ಪದಕ್ಕೆ ನಾನು ನಿಷೇಧ ಮಾಡ್ತೀನಿ ಅಂತ ಹೇಳಿದಿರಿ ಆ ಸಿದ್ದರಾಮಯ್ಯನವರು ಕೂಡ ಏನು ಮಾಡಿದ್ರಿ ನನ್ನ ಸಮಾಜಕ್ಕೆ ಹೇಳಿ ಆ ಕಣ್ಣೀರು ಹಾಕ್ತಿದೆ ಸಮಾಜ ಏನು ಮಾಡಬೇಕಪ್ಪ ಸಿದ್ದರಾಮಯ್ಯನವರು ಕೂಡ
ಆದಷ್ಟು ಬೇಗ ಈ ಸಮಾಜಕ್ಕೆ ಹಡಪದ ಅಪ್ಪಣ್ಣನವರ ನಿಗಮ ಘೋಷಣೆ ಆಗಿ ಬಹಳಷ್ಟು ದಿನವಾಗಿ ಹೋಯಿತು. ಅದಕ್ಕೂ ಕೂಡ ನಿಗಮ ಘೋಷಣೆಗೆ ಬಜೆಟ್ ಬಿಡುಗಡೆ ಇಲ್ಲ, ಅದಕ್ಕಾಗಿ ಅನೇಕ ಅಧ್ಯಕ್ಷರ ಸ್ಥಾನ ಇಲ್ಲ. ಹೀಗಾದರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಕೂಡ ಸರ್ಕಾರ ಜಾರಿಗೆ ಬರಬೇಕಾಗಿತ್ತು, ಕರ್ನಾಟಕದೊಳಗೆ ಇರಬೇಕಾಗಿತ್ತು ಅಂದರೆ ಹಡಪದ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕೆನ್ನುವಂಥದ್ದು, ಅಟ್ರಾಸಿಟಿ ಕಾನೂನನ್ನು ಸಿದ್ದರಾಮಯ್ಯನವರು ತರಬೇಕು ಅನ್ನುವಂಥದ್ದು ತಮ್ಮಲ್ಲಿ ನಾವು ಮನವಿ ಮಾಡ್ತಿದ್ದೀವಿ. ಚಂದ್ರಶೇಖರ್ ಹಡಪದ ಹಡಪ ಸಮಾಜ ಕಲಬುರಗಿ ತಾಲೂಕು ಅಧ್ಯಕ್ಷ, ಇವತ್ತಿನ ಪ್ರತಿಭಟನೆ ಕಾರಣ ಈ ಒಂದು 30ನೇ ತಾರೀಕು ಬಾಗಲಕೋಟೆಯಲ್ಲಿ ನಡೆದಿರತಕ್ಕಂಥ ವಕ್ಫ್ ಬೋರ್ಡ್ ಹೋರಾಟದಲ್ಲಿ ಬಿಜೆಪುರ ಶಾಸಕರಾದ ಬಸವರಾಜ ಪಾಟೀಲ್ ಯತ್ನಾಳವರು ಮಾತಿನ ಭರಾಟೆಯಲ್ಲಿ ನಮ್ಮ ನಿಷೇಧಿತ ಪದವಾದ ಹಜಾಮ್ ಒಂದು ಪದ ಬಳಕೆ ಮಾಡಿದ್ದಾರೆ. ಅದು ನಮ್ಮ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಹಡಪ ಸಮಾಜದ ಜನರಿಗೆ ತುಂಬ ನೋವಾಗಿದೆ. ಆ ನೋವನ್ನು ನಾವು ಪ್ರತಿಭಟನೆ ಮುಖಾಂತರ ಹಾಗೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕ್ಷಮೆ ಆಚರಿಸಬೇಕು ಮತ್ತು ಅವರಿಗೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ. ಯತ್ನಾಳವರು ಇವಾಗ ಕ್ಷಮೆ ಕೋರಲೇಬೇಕು ಮತ್ತು ಸಿದ್ದರಾಮಯ್ಯನವರು ಅವ್ರ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳಬೇಕು ಹಾಗೂ ರಾಜ್ಯಪಾಲರವರು ಅವರಿಗೆ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ನನ್ನ ಮನವಿ ಇದೆ. ಇಂದು ನಾವು ಕಲಬುರಗಿ ತಾಲೂಕಲ್ಲಿಂದಿರ್ತ ಎಲ್ಲ ಪ್ರತಿಭಟನಾಕಾರರು ಎಲ್ಲರದು ಒಂದೇ ಇದೆ, ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಇದೆ. ಏನಪ್ಪ ಅಂತಂದರೆ ಇಲ್ಲಿವರೆಗೂ ನಾವು ಹಳ್ಳಿ ಹಳ್ಳಿಯಿಂದ ತಾಲೂಕುವಾರು ಹೋಬಳಿವಾರದು ಎಲ್ಲರೂ ಒಂದು ಮಾತಿನಿಂದ ನಾವು ಭಾಳ ತುಂಬ ಅನುಭವಿಸ್ತಿದ್ದೀವಿ. ಏನಪ್ಪ ಅಂದರೆ ಹಜಾಮ ಅನ್ನೋ ಪದ ನಮ್ಗೆ ಭಾಳ ತೊಂದರೆ ಅನಿಸ್ತದೆ ನಾವು ಕೇಳಿದ್ರೆ. ಹಿಂಗಾಗಿ ನಾವು ಏನದ ಇದಕ್ಕೊಂದು ತಕ್ಕ ಒಂದು ಕಾನೂನು ತರಬೇಕು, ಅಟ್ರಾಸಿಟಿ ಕಾನೂನು ತರಬೇಕು ಅಂತೇಳಿ ಇದು ಬಹಳ ದಿನಗಳ ಬೇಡಿಕೆ ಅದ ಹಡಪ ಸಮಾಜದು. ನಮ್ಮ ಏನದ ಈ ಕಲಬುರಗಿ ತಾಲೂಕು ಕಮಿಟಿಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ರಾಜ್ಯಪಾಲರಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾವು ಒತ್ತಾಯಪೂರ್ವಕ ಮನವಿ ಮಾಡ್ತೇವೆ. ನಮಸ್ಕಾರ.